ಕೆಂಬಾವಿ ಪಟ್ಟಣದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ಇಂದು ಹಮ್ಮಿಕೊಂಡಿದ್ದ ದಿವಂಗತ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ, ಶಾಸಕರು ಸುರಪುರ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಬೆಂಗಳೂರು ಅವರಿಗೆ ಮೊದಲಿಗೆ ಪೂಜೆ ಸಲ್ಲಿಸಿ ಒಂದು ನಿಮಿಷ ಮೌನಾಚರಣೆ ಮಾಡಿ ನುಡಿ ನಮನ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿ ಪುಷ್ಪ ನಮನ ಸಲ್ಲಿಸಿ ಗೌರವಿಸಿದರು. ನಂತರ ಸಭೆಯಲ್ಲಿ ಭಾಗವಹಿಸಿದ ಅನೇಕ ಮುಖಂಡರಾದ ನಿಂಗನಗೌಡ ಪಾಟೀಲ, ಕೆಂಬಾವಿ ಶಂಕರಣ್ಣ ವಣಿಕಹಾಳ, ನಗನೂರು ಸಿದ್ದಣ್ಣ ಗೌಡ ಪಾಟೀಲ, ಮಾಜಿ ಅಧ್ಯಕ್ಷರು ವೆಂಕಟೇಶ್ ಬೇಟೆಗಾರ, ಚಂದ್ರಶೇಖರ ದಂಡಿನ, ಬ್ಲಾಕ್ ಅಧ್ಯಕ್ಷ ಹನುಮಂತರಾಯ, ದಳಪತಿ ಹಳಪ್ಪ, ನಗೆನೋರ ಶ್ರೀನಿವಾಸ್ ದೊರೆ, ಮಾಲಗತಿ ಮುಂತಾದವರು ಮಾತನಾಡಿ ಮುಖಂಡರು ಮಾತನಾಡಿ ದಿವಂಗತ ರಾಜಾ ವೆಂಕಟಪ್ಪ ನಾಯಕ ಶಾಸಕರು ಸುರಪುರ ಮತಕ್ಷೇತ್ರ ಅವರು ಸರಳ ಸಜ್ಜನಿಕೆ, ಸ್ನೇಹ ಜೀವಿ, ಬಡವರ ಬಂಧು, ಸರ್ವಜನಾಂಗದ ನಾಯಕರಾದ ಅಗಲಿದ ಧೀಮಂತ ನಾಯಕ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ ಅವರ ರಾಜಕೀಯದಲ್ಲಿ ನಡೆದು ಬಂದ ಅವರ ಜೀವನ ಚರಿತ್ರೆಯನ್ನು ಸಭೆಯಲ್ಲಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಕೆಂಬಾವಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಮತ್ತು ಕಾರ್ಯಕರ್ತರು ಶಹಪುರ ಹಾಗೂ ಸುರಪುರ ಮತಕ್ಷೇತ್ರದ ರಾಜಾ ವೆಂಕಟಪ್ಪ ನಾಯಕ ಅವರ ಅಭಿಮಾನಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವನಾಥ್ ಡಾವಳಿಗಿ, ಜೆಕೆ ನ್ಯೂಸ್ ಕನ್ನಡ, ಕೆಂಬಾವಿ. ಕೋಟ್, ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.